ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಲ್ಲಿ ಖಾಲಿ ಇರುವಂತಹ ವಿವಿಧ ರೀತಿಯ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಯಾವುದೇ ಪರೀಕ್ಷೆ ಇರುವುದಿಲ್ಲ, ಸರ್ಕಾರಿ ಹುದ್ದೆ ಆಗಿರುತ್ತೆ. ಸೊ ನೀವು ಜಿಲ್ಲಾ ಪಂಚಾಯತ್ ನಲ್ಲಿ ಖಾಲಿ ಇರುವಂತಹ ವಿವಿಧ ರೀತಿಯ ಹುದ್ದೆಗಳು ಇದ್ದಾವೆ, ಯಾವೆಲ್ಲ ಹುದ್ದೆಗಳು ಇದೆ, ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ನು ನೋಡಬಹುದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ತೀರಾ ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಂದರೆ ಮಂಗಳೂರಿನಲ್ಲಿ ಖಾಲಿ ಇರುವಂತಹ ಮಂಗಳೂರು ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿ ಇರುವಂತಹ ನೇಮಕಾತಿಯ ಅಧಿಸೂಚನೆಯಾಗಿರುತ್ತೆ. ಇಲ್ಲಿ ಖಾಲಿ ಇರುವಂತಹ ಬಿಲ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್ ಆ್ಯಂಡ್ ವಾಟರ್ ಆಪರೇಟರ್, ಅಟೆಂಡರ್, ಕ್ಲೀನರ್, ಐದು ರೀತಿಯ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಟೋಟಲಾಗಿ 113 ಹುದ್ದೆಗಳಿಗೆ ನೇಮಕಾತಿ ನಡೆಸ್ತಾ ಇದ್ದಾರೆ. ಸೊ ನೀವು ಮೊದಲನೇದಾಗಿ ಬಿಲ್ ಕಲೆಕ್ಟರ್ಗೆ ಎಷ್ಟು ಹುದ್ದೆಗಳು, ಯಾವೆಲ್ಲ ಕ್ಯಾಟಗರಿಯಲ್ಲಿ ಖಾಲಿ ಇರುವಂಥದ್ದು ಅಂತ ಇಲ್ಲಿ ತೋರಿಸಿರ್ತಾರೆ. ಸೊ ಟೋಟಲಾಗಿ 113 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಎಲ್ಲ ಹುದ್ದೆಗಳಿಗೂ ನಿಮ್ಮ ಒಂದು ಕಡೆಯ ದಿನಾಂಕ ಯಾವುದು, ನೀವು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಅಂತ ನೋಡೋದಾದರೆ ನೋಡಿ, 3 ತಾರೀಕು ನವೆಂಬರ್ 2022 ಕಡೆಯ ದಿನಾಂಕ ಆಗಿರುತ್ತೆ. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ. ಆ್ಯಂಡ್ ಇವತ್ತಿನಿಂದ ಶುರುವಾಗ್ತಾ ಇದೆ, 11/9/2022 ಅಪ್ಲಿಕೇಶನ್ ಶುರುವಾಗಿರುವಂಥದ್ದು. ನಿಮಗೆ ವೇತನ ಯಾವ ರೀತಿಯಲ್ಲಿ ಕಾರ್ಮಿಕ ಇಲಾಖೆಗಳು ನಿಗದಿಪಡಿಸಿರ್ತಾರಲ್ವ ಅದನ್ನು ನಿಮಗೆ ಸ್ಯಾಲ್ರಿಯಾಗಿ ಕೊಡ್ತಾರೆ. ನಿಮಗೆ ಯಾವುದೇ ಎಕ್ಸಾಮ್ಸನ್ನು ನಡೆಸೋದಿಲ್ಲ. ಸೊ ಡೈರೆಕ್ಟ್ ಇಂಟರ್ವ್ಯೂನಲ್ಲಿ ಏನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಇಂಟರ್ವ್ಯೂ ಕೂಡ ಇರೋದಿಲ್ಲ. ನಿಮಗೆ ಮೆರಿಟ್ ಲಿಸ್ಟನ್ನು ತಯಾರಿಸಿ ಅದರಲ್ಲಿ ಹೈಯೆಸ್ಟ್ ತೆಗೆದುಕೊಂಡಂಥವ್ರನ್ನ ಆಯ್ಕೆ ಮಾಡಿ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೀತಾರೆ ಸ್ನೇಹಿತರೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 500 ರೂಪಾಯಿನ ಹೇಳಿದ್ದಾರೆ. ಪ್ರವರ್ಗ 2A, 2B, 3A, 3B ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ 300 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಆಗಿ ಇಟ್ಟಿರ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ, ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಸ್ನೇಹಿತರೆ, ನೀವು ಈ ಅಪ್ಲಿಕೇಶನ್ ಫೀಸನ್ನು ಯಾವ ಥರ ಪೇ ಮಾಡಬೇಕು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕಾಣ್ತಾ ಇರುವಂತಹ QR ಕೋಡ್ಗೂ ನೀವು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಹಾಕಬಹುದು. ಇಲ್ಲ, ನನಗೆ ಸ್ಕ್ಯಾನ್ ಮಾಡಲಿಕ್ಕಾಗಲ್ಲ, ನಾನು ಆನ್ಲೈನ್ ಕಳಿಸಲ್ಲ ಅಮೌಂಟನ್ನು ಅನ್ನೋದಿದ್ದರೆ, ನೀವು ಇಲ್ಲಿ ಕಾಣ್ತಾ ಇರುವಂತಹ ಚೀಫ್ ಅಕೌಂಟ್ಸ್ ಆಫೀಸರ್ ಮಂಗಳೂರು DKZP ಹೆಸರಿನಲ್ಲಿ ಚಲನನ್ನು ಪ್ರಿಂಟ್ ತಗೊಂಡು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಇದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದರೆ ನಾನು ಕಟ್ಟಿದ್ದೀನಿ ಅಂತ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗ್ಬಿಟ್ಟು ಇವರ ಹೆಸರು ಮೇಲೆ ನೀವು ಚಲನನ್ನು ತೆಗೆಸ್ಬೇಕಾಗುತ್ತೆ ಅಮೌಂಟ್ ಪೇ ಮಾಡಿ. ಇಲ್ಲ, ಇದೆಲ್ಲ ಬೇಡ ಅಂದರೆ ನೀವು QR ಕೋಡಲ್ಲಿ ಸ್ಕ್ಯಾನ್ ಮಾಡಿ ಕೂಡ ಅಮೌಂಟನ್ನು ಕಳಿಸಬಹುದಾಗಿರುತ್ತೆ. ಸೊ ನೀವು ಇಲ್ಲಿ ಕಾಣ್ತಾ ಇರುವಂತಹ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕು. ZPDK.Karnataka.Government.in ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಬೇಕಾಗಿರುತ್ತೆ. ನಿಮ್ಮ ವಿದ್ಯಾರ್ಹತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡಿ, ಮೊದಲನೇದಾಗಿ ಬಿಲ್ ಕಲೆಕ್ಟರ್. ಬಿಲ್ ಕಲೆಕ್ಟರ್ಗೆ ನೀವು ಕನ್ನಡವನ್ನು ಚೆನ್ನಾಗಿ ಓದಿರಬೇಕು, ಬರೀಬೇಕು, ಆ್ಯಂಡ್ PUC ಕನ್ನಡವನ್ನು ಓದಿರಬೇಕಾಗಿರುತ್ತೆ. ಆ್ಯಂಡ್ ತತ್ಸಮನ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಂದರೆ ಅಥವಾ ಹೇಳಿದ್ದಾರೆ, PUC ಅಥವಾ ತತ್ಸಮನ ವಿದ್ಯಾರ್ಹತೆ ಅಂದರೆ ನಿಮ್ಮದು ITI ಡಿಪ್ಲೊಮೋ ಈ ಥರ ಆದಂಥವರು ಓಕೆ, ಬಟ್ ಅವರು ಕನ್ನಡವನ್ನು ಕಡ್ಡಾಯವಾಗಿ ಓದಿರಬೇಕಾಗಿರುತ್ತೆ. ಹಾಗಾಗಿ ಅವರು ಕನ್ನಡ ಭಾಷೆಯನ್ನು ಓದಿರಬೇಕು ಅಂತ ಹೇಳ್ತಾಯಿದ್ರೆ ತತ್ಸಮನ ವಿದ್ಯಾರ್ಹತೆ ಪಡೆದವರು ಕೂಡ. ನಿಮಗೆ ಜೊತೆಗೆ ಕಂಪ್ಯೂಟರ್ನಲ್ಲಿ 1-3 ತಿಂಗಳ ಕೋರ್ಸನ್ನು ಮಾಡಿರಬೇಕು. ಅದು ಬೇಸಿಕ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಬಟ್ ಬೇಸಿಕ್ಕಾಗಿ ಅದು ಕಂಪ್ಯೂಟರ್ನ ಜ್ಞಾನ ನಿಮಗಿರಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನಿಂದ ಕಲ್ತಿರಬೇಕು. ನಿಮಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೀವು ಗಳಿಸಿದಂತಹ ಆಧಾರದ ಮೇಲೆ, ಅಂಕಗಳ ಆಧಾರದ ಮೇಲೆ ಮೆರಿಟನ್ನು ಲೀಸ್ಟ್ ತಯಾರಿಸಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ.
ಇನ್ನು ಎರಡನೇದಾಗಿ ಬಂದುಬಿಟ್ಟು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ. ಇದರಲ್ಲೂ ಕೂಡ ಕನ್ನಡವನ್ನು ಪಿ ಯು ಸಿನಲ್ಲಿ ಓದಿರಬೇಕು, ಕಂಪ್ಯೂಟರ್ ಜ್ಞಾನ 3 ತಿಂಗಳ ಕೋರ್ಸನ್ನು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ನಲ್ಲಿ ಮಾಡಿರಬೇಕು. ಇವರಿಗೂ ಕೂಡ ಒಟ್ಟು ಎಲ್ಲ ಹುದ್ದೆಗಳಿಗೂ ಇಲ್ಲಿ ನೇರ ನೇಮಕಾತಿ. ನೀವು ಏನು ಲಾಸ್ಟ್ ಪಿ ಯುನಲ್ಲಿ ತಗೊಂಡಿರುವಂತಹ ಅಂಕಗಳನ್ನು ಮೇಜರ್ ಆಗಿ ಇಟ್ಕೊಂಡು ಮೆರಿಟ್ ಲಿಸ್ಟ್ ತಯಾರಿಸಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ, ಪರೀಕ್ಷೆಯನ್ನು ನಡೆಸೋದಿಲ್ಲ. ಇನ್ನು ವಾಟರ್ ಆಪರೇಟರ್ಗೆ ಪಂಪು ಚಾಲಕ ಅಂತ ಕರಿತೀವಿ. ಇದಕ್ಕೆ ನಿಮ್ಮದು SSLC ಆಗಿದ್ದರೆ ಸಾಕು, ಪಿ ಯು ಸಿ ಆಗತ್ತೆ ಇಲ್ಲ. SSLCಯಲ್ಲಿ ನೀವು ಕನ್ನಡವನ್ನು ಒಂದು ವಿಷಯ ಆಗಿ ಓದಿದ್ರಿ ಅಂತಂದರೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅಟೆಂಡರ್ ಅಂದರೆ ಜವಾನ ಹುದ್ದೆಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಮದು SSLC ಆಗಿರಬೇಕು, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗಿರುತ್ತೆ. ಇನ್ನು ಕ್ಲೀನರ್ಸ್ ಸ್ವಚ್ಛತಾಗಾರರಿಗೆ ಅಪ್ಲಿಕೇಶನ್ಸ್ ಹಾಕ್ತೀರಾ ಅಂದರೆ SSLC ಆಗಿರಬೇಕು, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ಸ್ ಹಾಕ್ತೀರಾ, ಯಾವುದೇ ಅಪ್ಲಿಕೇಶನ್ಸ್ ಹಾಕ್ತೀರಾ ಅಂದರೆ ನಿಮಗೆ ಮೀಸಲಾತಿ ಕೋರಿ ಕೂಡ ಹಾಕ್ಬೋದು, ಅದು ಒಂದು ನಿಮಗೆ ಆಫರ್ ಇರುತ್ತೆ. ಸೊ ನೀವು ಯಾವುದಾದ್ರೂ ಮೀಸಲಾತಿ ಅನುಗುಣವಾಗಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೆ ಅಂತ ಮೀಸಲಾತಿ ಕೋರಿ ಹಾಕಿದರೆ ನಿಮಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಇರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ವಿಶೇಷ ಸೂಚನೆಯನ್ನು ಹೇಳಿದರೆ, ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಅಂದರೆ ಈಗ ಪ್ರೆಸೆಂಟ್ ಸೆಕೆಂಡ್ PU ನೀವು ಓದ್ತಾ ಇದ್ದೀರಾ ಅಥವಾ SSLC ಓದ್ತಾ ಇದ್ದೀರಾ ಅಂದರೆ ನೀವು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಬರೋದಿಲ್ಲ. ನಿಮ್ಮದು ಕಂಪ್ಲೀಟ್ ಆಗಿರಬೇಕು, SSLC ಅಥವಾ PUC ಕಂಪ್ಲೀಟೆಡ್ ಆದಂಥವರು, ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿರುವಂಥವರು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ವಯೋಮಿತಿ ಬಗ್ಗೆ ಹೇಳೋದಾದರೆ ನೋಡಿ, ಕನಿಷ್ಠ ವಯೋಮಿತಿ 18 ವರ್ಷವನ್ನು ಹೇಳಿದರೆ, ಸಾಮಾನ್ಯ ವರ್ಗದವರಿಗೆ 35 ವರ್ಷ ಗರಿಷ್ಠ ವಯೋಮಿತಿ, ಪ್ರವರ್ಗ 2A 2B ಆ್ಯಂಡ್ 3A 3B ಅಭ್ಯರ್ಥಿಗಳಿಗೆ 38 ವರ್ಷ ವಯೋಮಿತಿ ಆಗಿರುತ್ತೆ. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಇರುತ್ತೆ, ಹಾಗೂ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ. ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ 10 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ಮೀಸಲಾತಿಯನ್ನು ಕೋರಿ ನೀವು ಅಪ್ಲಿಕೇಶನ್ಸ್ ಹಾಕ್ತೀರ ಅಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಈ ನಮೂನೆಗಳು ಅಂದರೆ ಏನು, ಯಾವ ಥರ ನಮೂನೆಗಳಿಗೆ ನಾವು ಹಾಕಬೇಕು ಅಂತ ಕೇಳ್ತಿರ್ತೀರಲ್ವಾ. ಇಲ್ಲಿ ನಮೂನೆಗಳು ಬರುವಂಥದ್ದು ಜಾತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೋರಿದಾಗ, ಅಂದರೆ ಜಾತಿ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಬರುವಂಥದ್ದು. ನೋಡಿ, ನಿಮ್ಮದು SC ST ಸೇರಿದಂಥವ್ರು ಆಗಿದ್ದರೆ ನಮೂನೆ D, ನಮೂನೆ ಅಂದರೆ ಫಾರ್ಮ್ಯಾಟ್ ಅಂತ ಕರಿತೀವಿ, ಫಾರ್ಮ್ಯಾಟ್ D ನಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಪ್ರವರ್ಗ 1 ಸೇರಿದವರಾಗಿದ್ದರೆ ನಮೂನೆ E ನಲ್ಲಿ ಇರಬೇಕು. ಪ್ರವರ್ಗ 2A 2B 3A 3B ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ನಮೂನೆ ಅಂದರೆ ಫಾರ್ಮ್ಯಾಟ್ F ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಆಯಿತಾ, ಇದು ಜಾತಿ ಮೀಸಲಾತಿಗೆ ಕೋರಿ ನೀವು ಅಪ್ಲಿಕೇಶನ್ಸ್ ಹಾಕ್ತೀರಾ. ಅಲ್ಲಿ ಆನ್ಲೈನ್ ಅಪ್ಲೈ ಹಾಕಬೇಕಾದ್ರೆ ನನ್ನ ಹತ್ರ ಇದಿದೆ ಅಂತ ಟಿಕ್ ಮಾಡಿದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಫಾರ್ಮ್ಯಾಟ್ನಲ್ಲಿ ಇರಬೇಕು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಕೋರಿದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿ ನಾನು ಉತ್ತೀರ್ಣರಾಗಿದ್ದೀನಿ ಅಂತ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ, ಆ ಒಂದು ನಮೂನೆ 2 ಅಂತ ಇರುತ್ತೆ, ನಮೂನೆ 2 ಈ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಂತಂದರೆ ಇದು ಕೂಡ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕಾಗಿರುತ್ತೆ. ಅಂಥವರು ಇದಕ್ಕೂ ಕೂಡ ಮೀಸಲಾತಿನ ಕೋರಿ ಹಾಕ್ಬೋದು. ಸೊ ಈ ಎಲ್ಲ ಮೀಸಲಾತಿಗಳ ಬಗ್ಗೆ ಸ್ವಲ್ಪ ನೀವು ಒಂದು ಫಾರಂಗಳು ಅಥವಾ ಮೂಲ ದಾಖಲೆಗಳು ಇದ್ದರೆ ಮಾತ್ರ ಅದಕ್ಕೆ ಓಕೆ ಮಾಡಿ ಅಪ್ಲಿಕೇಶನ್ಸ್ ಹಾಕಿ ಮಾಡಬೇಕಾದ್ರೆ, ಸುಮ್ಮನೆ ಅವಸರದಲ್ಲಿ ಓಕೆ ಇದೆ 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 ಅಂತ ಹಾಕಿಬಿಟ್ಟು ಕಡೆಗೆ ಟೆನ್ಷನ್ ಮಾಡ್ಕೋಬೇಡಿ ಸ್ನೇಹಿತರೆ. ಆ್ಯಂಡ್ ನಿಮಗೆ ಅರ್ಜಿ ಸಲ್ಲಿಸಲು ನಾನು ವೆಬ್ಸೈಟ್ ಲಿಂಕನ್ನು ಹೇಳಿದೆ, ಈ ಒಂದು ವೆಬ್ಸೈಟ್ ಲಿಂಕಿಗೆ ಹೋದರೆ ನಿಮಗೆ ಅಪ್ಲಿಕೇಶನ್ಸ್ ಹಾಕ್ಬೋದಾಗಿರುತ್ತೆ. ಸೊ ಈ ಎಲ್ಲ ನೇರ ನೇಮಕಾತಿಯ ಹುದ್ದೆಗಳಿಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ ಬಂದುಬಿಟ್ಟು 3 ನವೆಂಬರ್ 2022. ಅಷ್ಟರೊಳಗಡೆ ಅಪ್ಲಿಕೇಶನ್ಸ್ ಹಾಕಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.